ಇನ್ನೊಂದು ಇಂಪಾರ್ಟೆಂಟ್ ರಿಕವರಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಾಗಿದ್ದು ರೇಣುಕಾಸ್ವಾಮಿಯ ಚಿನ್ನಾಭರಣ ಕೊರಳಲ್ಲೊಂದು ಚೈನ್ ಇತ್ತಂತೆ ಕೈಯಲ್ಲೊಂದು ಬೆಳ್ಳಿ ಕಡಗ ಇತ್ತಂತೆ ಒಂದು ಉಂಗ್ರ ಇತ್ತಂತೆ ಅವುಗಳನ್ನು ರಾಘವೇಂದ್ರನ ಮನೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಮರ್ಡರ್ ಕೇಸಲ್ಲಿ ಕೊಲೆಯಾದವನ ವಸ್ತುಗಳು ಆರೋಪಿಯ ಮನೆಯಲ್ಲಿ ಸಿಗದಿದೆ ನೋಡಿ ಅದು ಅಲ್ಟಿಮೇಟ್ ಪ್ರೂಫ್ ಅದು ಅಲ್ಟಿಮೇಟ್ ಪ್ರೂಫ್ ನನ್ನ ಆ್ಯಕ್ಚುಲಿ ಬಂದಿದ್ದ ಮಾಹಿತಿ ಏನು ಹೆಣ ಎಸಿಯೋವಾಗ ಮೈಮೇಲೆ ಒಡೆ ಬಿಡಬೇಕು ಅಂತ ತಕ್ಕಂಡ ತಕ್ಕಂಡ್ರು ಅಂತ ಇವತ್ತು ಗೊತ್ತಾಗ್ತಿರೋದು ಅದಲ್ಲ ಬೆಂಗಳೂರು ಹತ್ತಿರ ಇದ್ದಂತೆ ಬರ್ತಾ ಇದ್ದಂತೆ ಬರ್ತಾ ಇದ್ದಂತೆ ಅವ್ನಿಗೆ ಅನ್ಸಕ್ಕೆ ಶುರುವಾಗತ್ತೆ ರೇಣುಕಾ ಸ್ವಾಮಿಗೆ ನಾನು ಏನೋ ಮಾಡ್ತಾರೆ ಇವರು ಯಾರಿಗೂ ಗೊತ್ತಾಗದಂತೆ ಕಾರಲ್ಲಿ ತನ್ನ ಚೈನು ಉಂಗುರ ತೆಗೆದು ಕಾರಲ್ಲೇ ಬಚ್ಚಿಡ್ತಾನಂತೆ ಕಾರಲ್ಲೇ ಬಚ್ಚಿಡ್ತಾನೆ ಆ ಮೂರು ಜನ ವಾಪಸ್ ಹೋದ್ರಲ್ಲ ಅನುಕುಮಾರು ಇನ್ನೊಂದಿಬ್ಬರು ರಾಘವೇಂದ್ರನ್ ಬಿಟ್ಟು ಹೋಗ್ತಾರೆ ಇಲ್ಲೇ ಅನುಕುಮಾರ್ ರವಿ ಜಗ್ಗ ಮೂರು ಜನ ವಾಪಸ್ ಹೋಗ್ತಾರೆ ಬಂದಿದ್ದ ಐದು ಜನ ಕಾರಲ್ಲಿ ರೇಣುಕಾಸ್ವಾಮಿ ರಾಘವೇಂದ್ರ ಇಲ್ಲೇ ಉಳ್ಕತಾರೆ ರೇಣುಕಾಸ್ವಾಮಿ ಹೆಣ ಆದ ರಾಘವೇಂದ್ರ ಸರೆಂಡರ್ ಆಗಕ್ಕೆ ಹೋದ ಆ ಮೂರು ಜನ ವಾಪಸ್ ಹೋದ್ರೆ ಚಿತ್ರದುರ್ಗ ರೀಚ್ ಆಗಿ ನೋಡ್ತಾರೆ ಚೈನು ಉಂಗುರ ಇದೆ ಅಲ್ಲಿ ರಾಘವೇಂದ್ರನ ಕೇಳ್ತಾರೆ ರೇ ಒಂದು ಚೈನ್ ಉಂಗುರ ಇಲ್ಲೇ ಇದೆ ಅಂತ ರಾಘವೇಂದ್ರ ನನ್ನ ಹೆಂಡತಿ ಕೈ ಕೊಟ್ಟು ಕೊಟ್ಬಿಡು ಅನ್ನಂತೆ ನನ್ನ ಹೆಂಡತಿ ಕೈ ಕೊಟ್ಬಿಡು ಅಂತ ಇವ್ರು ಹೋಗಿ ಹೆಂಡತಿ ಕೈ ನಾನು ನನುಕುಮಾರು ಜಗ್ಗ ರವಿ ಸೇರ್ಕೊಂಡು ಹೆಂಡತಿ ಕೈ ಕೊಟ್ಟರು ಇವನು ಫೋನ್ ಮಾಡಿ ಹೆಂಡ್ತಿನ ಕರ್ಸ್ಕೊತಾನೆ ರಾಘವೇಂದ್ರ ಕರೆಸ್ಕೊಂಡು ಎಲ್ಲ ಹೋಟ್ಲಲ್ಲಿದ್ದರು ಅಂತ ದರ್ಶನ್ ಕೊಟ್ಟಿದ್ದ ಐದು ಲಕ್ಷ ರೂಪಾಯಿಗಳನ್ನು ಇವ್ನ ಕೊಟ್ಟು ಕಳಿಸ್ತಾನೆ ಅನ್ಸುತ್ತೆ ಹೆಂಡತಿ ಕೈಗೆ ಈಗ ದುಡ್ಡು ಸೀಸಾಗಿದೆ ರಾಘವೇಂದ್ರನ ಮನೆಯಿಂದ ದುಡ್ಡು ರೇಣುಕಾಸ್ವಾಮಿಯ ಒಡವೆಗಳು ಸೀಸ್ ಆಗಿದ್ದಾವೆ ಅಲ್ಲಿಗೆ ಸತ್ತವನ ವಸ್ತುಗಳು ಆರೋಪಿಯ ಮನೆಯಿಂದ ಸೀಸ್ ಆದಂಗೆ ಆಗ್ತದೆ ದಿಸ್ ಇಸ್ ಒಂದು ಅಪ್ಡೇಟ್ ಅದರ ಜೊತೆಗೆ ಈಗ ಚಿತ್ರನಟರು ಒಬ್ಬೊಬ್ಬರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಒಬ್ಬೊಬ್ಬರಾಗಿ ಸುದೀಪ್ ಮಾತಾಡೋದು ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿದವನಲ್ಲ ನಮ್ಮ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಬರೋದು ನನಗಿಷ್ಟ ಇಲ್ಲ ತುಂಬ ಜನ ಸೇರಿ ತ್ಯಾಗ ಮಾಡಿ ಚಿತ್ರರಂಗವನ್ನು ಕಟ್ಟಿದ್ದಾರೆ ನಮ್ಮ ಸ್ಯಾಂಡ್ಲ್ವುಡ್ಗೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರು ಹಾಳಾಗೋ ತಪ್ಪಾಗತ್ತೆ ಅದಕ್ಕೆ ಆದಷ್ಟು ಬೇಗ ತೀರ್ಪು ಬರಲಿ ನಾವು ಖುಷಿ ಪಡ್ತೀವಿ ಆರೋಪಗಳು ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಇದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೀವಿ ಇತ್ಯಾದಿ ಇತ್ಯಾದಿ ಹೇಳಿದರು ಅವರು ಹೇಳಿದ ಒಂದು ಮಾತು ಇಂಟ್ರೆಸ್ಟಿಂಗ್ ಇತ್ತು ಅದು ಇದು ಹೇಳಿದ ಪೂರ್ತಿ ಕೇಳಿಸ್ಕೊಳಿದೀವಿ ಆಮೇಲೆ ಅದೇನು ಅಂತ ಹೇಳ್ತೀನಿ ನಾನು ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಇದೊಂದು ಬೇರೆ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದವನಲ್ಲ ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗಿಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದ ನಿಂತಿದೆ ಇಷ್ಟೋ ವರ್ಷಗಳ ಇತಿಹಾಸ ಇದು ಯಾವುದೋ ಒಂದರಿಂದ ಹೆಸರಾಳಾಗ ತಪ್ಪಾಗುತ್ತೆ ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಬೇಗ ಇದಕ್ಕೆ ಒಂದು ನ್ಯಾಯ ಸಿಗಲಿ ತಿರುಪ್ತಿಸಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಚಿತ್ರೋದ್ಯಮಕ್ಕೆ ಏನು ನಿಲುವು ತೊಗೊತೀರ ಅಂತ ದಯವಿಟ್ಟು ಕೇಳಬೇಡಿ ತೊಗೊಂಡಾಗೆಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ಬರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ಥರ ಇರ್ತಾರೆ ಪಾಠ ಮುಗೀತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನೀವು ನ್ಯೂಸ್ ನೋಡ್ತಾ ಇರ್ಬೇಕು ಏನೇನು ಹೇಳ್ತಾ ಇದ್ರ ಅಂತ ನೋಡಿಬಿಟ್ಟು ಏನೇನು ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವುಗಿಲವು ಬೇಡ ಕಾರಣ ಏನಂತಂದರೆ ಪ್ರತಿ ಟೈಮಲ್ಲೂ ಮೇಲೆ ಏನಾರು ಒಂದು ಬರ್ತಾ ಇರುತ್ತೆ ಅದಕ್ಕೆ ಎಲ್ಲಾದ ಇವಾಗ ನಡೀತಾ ಇರೋ ಸಿಚುವೇಷನ್ನ ನೋಡೋಕೋದ್ರೆ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಯಾರು ಆರೋಪಿಗಳು ಅಂತ ಅಂದ್ಕೊತಾರೋ ಕರೆಕ್ಟಾಗಿ ಯಾವುದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಕೊಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಕಾನೂನಲ್ಲ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗಕ್ಕೆ ಅಲ್ಲಿರುವಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರಿಗೂ ನ್ಯಾಯ ಮಾಡಿಕೊಡಕ್ಕೆ ಹೊರತು ಯಾರು ನಾವು ಸೆಲೆಬ್ರಿಟಿಗಳು ತಕ್ಷಣ ಮಾತ್ರಕ್ಕೆ ನಾವು ಯಾರು ದೇವರಲ್ಲ ದೇವಿಟ್ಟು ಆ ಥರ ಟ್ರೀಟು ಮಾಡಬೇಡಿ ಆ ಥರ ಅಂದ್ಕೊಂಡು ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋಂಥ ಅಂತ ಒಂದು ಪ್ರೆಷರು ನಮ್ಮಲ್ಲಿ ಹಾಕಬೇಡಿ ಆಗುತ್ತೆ ಯಾಕಂದರೆ ತಪ್ಪುಗಳನ್ನು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಹೀರೋ ಸರ್ ಹೀರೋಗಳು ಹೀರೋ ಆಗಬಾರ್ದು ಹೇಳಿಲ್ಲ ಹೀರೋ ಹೀರೋ ಆಗೋದು ಯಾವಾಗ್ಬಿಡ್ತಾನೆ ಅವಾಗೇ ಹೀರೋ ಆಗೋದು ಅಂತ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಏನಂದರೆ ತುಂಬ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲರೂ ಸಿ ಎಮ್ ಅವರೇ ಹಠ ಹಿಡಿದು ಕೂತಿದ್ದಾರೆ ಇದಕ್ಕೆ ಮಾಧ್ಯಮದವರು ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದಾಗ ನನಗೆ ನನಗೆ ಬೇಕಾಗಿರೋದು ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಯಲ್ಲ ಹತ್ರ ಬಿದ್ದಿದ್ರಲ್ಲ ಭಾಳ ಬದುಕಬೇಕಾದ ರೇಣುಕಾಸ್ವಾಮಿಯವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಅಲ್ಲಿ ಸುದೀಪ್ ಒಂದು ಮಾತು ಹೇಳ್ತಾರೆ ನಿಲುವು ತಗೊಂಡ್ ತಗೊಂಡಾಗ್ಲೆಲ್ಲ ನಾವು ಎಷ್ಟು ಜೋಕ್ಸ್ ಆಗಿದ್ದೀವಿ ಯಾರೋ ಒಬ್ಬರು ಬರ್ತಾರೆ ನನಗೆ ಸಿಕ್ಕಾಪಟ್ಟೆ ಹೊಡಿತಾರೆ ನಮ್ಮ ಮನೇಲಿ ಅಂತ ಹೇಳ್ತಾರೆ ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಕೊನೆಗೆ ಇವರಿಬ್ರು ಒಂದು ಆಗ್ತಾರೆ ಸಪೋರ್ಟ್ ಮಾಡಿದವನೇ ದೂರ ಆಗ್ತಾನೆ ಅಂತ ಯಾವ ಉದಾಹರಣೆ ಹೇಳಿರಬಹುದು ಇವರು ಇದೇ ದರ್ಶನ್ದೇ ಉದಾಹರಣೆ ಇದೇ ದರ್ಶನ್ದೇ ಉದಾಹರಣೆ ಟೂ ತೌಸಂಡ್ ಲೆವೆನ್ನಲ್ಲಿ ಹೊಡೆದಾಗ ವಿಜಯಲಕ್ಷ್ಮಿ ಹೋಗ್ಬಿಡ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ದರ್ಶನ್ಗೆ ದರ್ಶನ್ನು ಯಾವುದೋ ಪರಿಚಯ ಹಿಡ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ಕೂತ್ಕೋತಾರೆ ನಾನು ಹೆಂತೆ ಹೋಗ್ಬಿಟ್ಟಿದ್ದಾಳೆ ದಯವಿಟ್ಟು ಹುಡುಕ್ ಕೊಡಿ ಪೊಲೀಸ್ ಆಫೀಸರು ಹುಡುಕ್ತಾರೆ ಹೆಂಗೋ ಆಕೆ ಮಾನ್ಯತಾ ಟೆಕ್ ಪಾರ್ಕ್ ಅಕ್ಕ ಪಕ್ಕ ಎಲ್ಲೋ ಒಂದು ಕಡೆ ಇದ್ದಾಳೆ ಅಂತ ಗೊತ್ತಾಗತ್ತೆ ಇವರು ತಮ್ಮ ಕಾಮನ್ ಸೆನ್ಸ್ ಬಳಸಿ ಏನೇನೋ ಮಾಡ್ಕೊಂಡು ನೋಡಿದಾಗ ಶಿವರಾಜ್ ಕುಮಾರ್ ಮನೆಗೆ ರಕ್ಷಣೆ ಕೇಳ್ಕೊಂಡು ಹೋಗಿರ್ತಾಳೆ ಹೆಣ್ಮಕ್ಳು ಶಿವರಾಜ್ ಕುಮಾರ್ ಮನೆಗೆ ಅಯ್ಯೋ ಅದನ್ನು ಹೊಡೆಸ್ಕೊಂಡಿದ್ದಂದರೆ ಮುಖ ಇಕ ಎಲ್ಲ ನೋಡೋ ಹಂಗೆ ಇರಲ್ಲ ಹಂಗೆ ಹೊಡೆಸ್ಕೊಂಡಿತ್ತು ಇಲ್ಲಿದ್ದಾರೆ ಅಂದಾಗ ಹೋಗಿ ಕರ್ಕೊಂಬಂದು ಎಲ್ಲ ಆಗತ್ತೆ ಆ ನಂತರ ನಾವಿಬ್ಬರು ಚೆನ್ನಾಗಿರ್ತೀವಿ ನಾವಿಬ್ರು ಅದಾದ ಮೇಲೆ ರಾಜ್ ಕುಟುಂಬದ ವಿರುದ್ಧ ದರ್ಶನ್ ಕತ್ತಿ ಮಸ್ಯೋಕ್ಕೆ ಶುರು ಮಾಡಿದ್ರು ಅಂತ ಅದನ್ನು ಸುದೀಪ್ ಹೇಳೋದು ಉಪೇಂದ್ರ ಟ್ವೀಟ್ ಮಾಡಿದ್ದಾರೆ ಕೆಲವು ದಿನಗಳಿಂದ ನಡೆಯುತ್ತಿರುವ ದರ್ಶನ್ ಬಂಧನ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತವೇ ಬೆರಗಾಗಿ ನೋಡುತ್ತಿದೆ ಕೇಸ್ನ ವಿಚಾರಣೆಯಲ್ಲಿ ನಿಷ್ಪಕ್ಷಪಾತ ನಿರ್ಣಯ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಜನರಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ದರ್ಶನ್ ಅಭಿಮಾನಿಗಳಲ್ಲಿ ಏನೇನೋ ಆತಂಕ ಅನುಮಾನಗಳ ಕಾಡುತ್ತಿವೆ ಊಹಾಪೋಹಗಳು ಹುಟ್ಟಿಕೊಳ್ಳುತ್ತಿವೆ ಏಕೆಂದರೆ ಯಾವುದೇ ಕೇಸಾದರೂ ಕೇಸ ಕೇಸ್ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಎಲ್ಲ ವಿವರಗಳನ್ನು ಆಗಾಗ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬದವರ ಜೊತೆ ಹಂಚಿಕೊಳ್ಳಬೇಕು ಮತ್ತು ಅದು ಕಾನೂನಾಗಬೇಕು ಅಂದರೆ ಮುಂಚೆ ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿಗೆ ಬಂತು ಅಂತ ಕೇಸ್ ಡೈರಿಲಿ ಇದ್ರು ಸ್ಟೇಷನ್ ಹೌಸ್ ಡೈರಿ ಅಂತ ಕರೀತಾರೆ ಅದರಲ್ಲಿ ಬರೆದಿಡ್ತಾ ಇದ್ರು ಈಗ ಆ ಪದ್ಧತಿ ಇಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ವಿಡಿಯೋ ರೆಕಾರ್ಡು ಮತ್ತು ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಅಂತಾರೆ ಅವರು ಪ್ರಜಾಕೀಯದ ಥಾಟ್ ತಂದರಲ್ಲಿ ಉಪೇಂದ್ರ ಅವರು ವೀಡಿಯೋ ಸ್ಟ್ರೀಮಿಂಗು ವಿಡಿಯೋ ರೆಕಾರ್ಡಿಂಗ್ ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ವಿಚಾರಣೆ ಏನೇನು ನಡೀತಾ ಇದೆ ಅಂತ ಲೈವ್ ಕೊಟ್ಟು ಬಿಡಬೇಕು ಅಂತ ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಬಗ್ಗೆ ಕೇಸ್ ಆಗಿದ್ರೆ ಆ ಕೇಸ್ನ ವಿಚಾರಣೆಯ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷ್ಯಗಳನ್ನು ಎಲ್ಲ ವಿವರಗಳನ್ನು ಪೊಲೀಸರು ಆವಾಗ ಆವಾಗ ಸಾರ್ವಜನಿಕರ ಮುಂದೆ ತೆರೆದಿಡಬೇಕು ಒಬ್ಬ ಸಾರ್ವಜನಿಕ ವ್ಯಕ್ತಿಯ ವಿಚಾರಣೆ ಸಾರ್ವಜನಿಕವಾಗಿಯೇ ಸಂಪೂರ್ಣ ಪಾರದರ್ಶಕತೆಯಿಂದ ಆಗಬೇಕು ಸಾಕ್ಷ್ಯ ನಾಶ ಪ್ರಭಾವಿಗಳ ಹಸ್ತಕ್ಷೇಪ ಭ್ರಷ್ಟಾಚಾರ ಇವಕ್ಕೆಲ್ಲ ತೆರೆ ಎಳೆದಂತಾಗತ್ತೆ ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಜನರಿಗೆ ಟಿ ವಿ ಮಾಧ್ಯಮಗಳಿಗೆ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ಗೊಂದಲಗಳಿಲ್ಲದೆ ಪೊಲೀಸ್ ಮತ್ತು ಟಿ ವಿ ಮಾಧ್ಯಮಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಬರುತ್ತದೆ ಅಂತ ವಿವರವಾದ ಟ್ವೀಟ್ ಮಾಡಿದ್ದಾರೆ ಉಪೇಂದ್ರ ಅವರು ಇನ್ನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್